ಇದು ಇಲ್ಲಿ ಸ್ವಿಚ್ ಇದೆ ನೋಡಿ, ಇಲ್ಲಿ ಆನ್ ಆಫ್ ಸ್ವಿಚ್. ಇದು ಎಕ್ಸ್ಟ್ರಾ ಡಿಸ್ಪ್ಲೇಗೆ ಕನೆಕ್ಟರ್, ಇದು ಪವರ್ ಕನೆಕ್ಟರ್. ಇದನ್ನು ಆನ್ ಮಾಡಿ. ಓಕೆ, ಇದು ಹಿಡಿದು ಎತ್ತಲಿಕ್ಕೆ ಹ್ಯಾಂಡಲ್. ಓಕೆ, ಇದರಲ್ಲಿ ಇದ್ದು ಎತ್ತಲಿಕ್ಕೆ ನಾರ್ಮಲಿ ಮಿಕ್ಸ್ ಕೌಂಟ್ ಮೋಡಿಗೆ ಬಂದು ನಿಲ್ತದೆ. ಜಸ್ಟ್ ನಾನು ಕೂಡ ಆಟೋ ಮಾಡಲ್ ಇರ್ತದೆ, ಜಸ್ಟ್ ನೋಟ್ಸ್ ಇದ್ದರೆ ಎತ್ತಿದೆ ಆಟೋಮೆಟಿಕಲಿ. ನೋಡಿ, ಇದರಲ್ಲಿ ಬೇರೆ ಬೇರೆ ಇದನ್ನು ಸೆಪ್ರೇಟ್ ಮಾಡಿ ಬರ್ತದೆ. 527 ಇದೆ, 204, 107, 22, 12. ಟೋಟಲ್ ಅಮೌಂಟ್, ಟೋಟಲ್ ಪೀಸಸ್ಸು ಬರ್ತದೆ. ಇದು ನಾರ್ಮಲ್ ನಾ ಇದನ್ನು ಮಿಕ್ಸ್ ಕೌಂಟ್ ಮಾಡಿ, ನೀವು ಖಾಲಿ ಕೌಂಟಾಗಿ ಯೂಸ್ ಮಾಡ್ಬೋದು. ಇದನ್ನು ಕೌಂಟ್ ಬೇಕಾದರೆ ಖಾಲಿ ಕೌಂಟ್ ಇದೆ. ಇದರಲ್ಲಿ ನೋಟ್ಸನ್ನು ನೀವು ಬೇರೆ ಬೇರೆ ಮಾಡಿ ಹಾಕಬೇಕು. 500 ಇದ್ದರೆ 500 ಬೇರೆ ಹಾಕಿ ಹಾಕಬೇಕು. ಇದು ಖಾಲಿ ಕೌಂಟ್ ಮಾಡಿಲ್ಲ. ಓಕೆ, ನಂತರ ಇದೊಂದು ಸಾರ್ಟಿಂಗ್ ಮೋಡ್ ಅಂತ ಇದೆ. ಇದು ಓದ್ತಿದ್ರೆ ಇದರಲ್ಲಿ ನಿಮ್ಮದು ಈ 500 ರುಪೀಸಲ್ಲಿ ಅಥವಾ ಯಾವುದೇ ಬಂಡಲಲ್ಲಿ ನಿಮಗೆ ಒಂದು ಮಿಡ್ಲ್ ವ್ಯಾಲ್ಯೂ ಡಿಫರೆನ್ಸ್ ಬಂದರೆ, ಇದು ನೋಡಿ, ಇದರಲ್ಲಿ ಒಂದು 200 ರುಪೀಸ್ ನೋಟನ್ನು ನಾನು ಒಳಗಡೆ ಇಟ್ಟಿದ್ದೇನೆ. ಇದನ್ನು ನೀವು ಈಗ ವ್ಯಾಲ್ಯೂ ಮೋಡಲ್ಲಿ ಹಾಕುವಾಗ ನಿಮಗೆ 28 ನೋಟ್ಸ್ 13,700 ಅಂತ ಬರ್ತದೆ. ಇದರಲ್ಲಿ 200 ನೋಟ್ ಉಂಟಂತ ಬರ್ತದೆ. ಇದನ್ನು ಅದನ್ನು ಈಗ ನೀವು ಸೆಪ್ರೇಟ್ ಮಾಡಬೇಕಾದ್ರೆ ಶಾರ್ಟ್ ಮೋಡಲ್ಲಿ ಹಾಕಬೇಕು, ನಂತರ ನೋಟ್ಸನ್ನು ಇಲ್ಲಿ ಹಾಕಬೇಕು. ಡಿಫ್ರೆಂಟ್ ಡಿನಾಮಿನೇಷನ್ ಬಂದ ತಕ್ಷಣ ಅದನ್ನು ಸೆಪ್ರೇಟ್ ಮಾಡ್ತದೆ. ಅದನ್ನು ತೆಗೆದು ರೀಸ್ಟಾರ್ಟ್ ಕೊಟ್ಟರೆ ಈಗ ಇದು ಮಾತ್ರ ಇದು ಸಪ್ರೇಟ್ ಆಯಿತು. ಓಕೆ, ಮತ್ತು ಇದರಲ್ಲಿ ಮ್ಯಾನುವಲ್ ಮೋಡ್ ಅಂತ ಒಂದಿದೆ. ಮ್ಯಾನುವಲ್ ಅಂತ ಹೇಳಿದರೆ ನೀವು ಆಟೋಮೆಟಿಕ್ ಆಗಿ ಹೇಳ್ಕೊಳ್ಳೋದಿಲ್ಲ, ಅದು ನೋಟ್ ಬಿಟ್ಟ ನಂತರ ಇದನ್ನು ಸ್ಟಾರ್ಟ್ ಹೋಗ್ಬೇಕು, ಸ್ಟಾರ್ಟ್ ಆಗಬೇಕು. ಓಕೆ, ಇದು ವ್ಯಾಲ್ಯೂ ಮೋಡು, ಟೋಟಲ್ ವ್ಯಾಲ್ಯೂ ಮೋಡು. ಮತ್ತು ಬ್ಯಾಚ್ ಮಾಡಲಿಕ್ಕೆ ನಿಮಗೆ 100 ಇದ್ದು ಅಥವಾ 50 ಇದ್ದು, 20, 10 ಅಥವಾ ಯಾವುದೇ ಡೆನಾಮಿನೇಷನ್ ನೀವು ಬರ್ಕೊಳ್ಬೋದು. ಇಲ್ಲಿ ಈಗ ನಿಮಗೆ ಸೇ 20 ಇದರದ್ದು ಒಂದು ಬ್ಯಾಚ್ ಮಾಡಬೇಕಾದ್ರೆ 20 ಅಂತ ಬರ್ಕೊಳ್ಬೋದು. ಈಗ ಹಾಕಿದ ತಕ್ಷಣ 20 ನೋಟ್ಸ್ ಮಾತ್ರ ಹೊರಗೆ ಬರ್ತದೆ, ಬಾಕಿ ಮಿಲ್ತದೆ. 10,000 ಇದು ಬಂಡಲ್ ಇತ್ತು, 7 ಇದು ಬೇರೆ. ಇನ್ನು ಮತ್ತೆ ಹಾಕಿದರೆ 20 ಆಗುವಾಗ ಮಿಲ್ತದೆ. ಬ್ಯಾಚ್ ಮಾಡಲಾಗ್ತದೆ. ಅಂದರೆ ಕರೆನ್ಸಿ ಇದರಲ್ಲಿ ಆ್ಯಡ್ ಮೋಡ್ ಅಂತ ಇದೆ. ಇದರಲ್ಲಿ ಆ್ಯಡ್ ನೋಟ್ಸ್ ಆ್ಯಡ್ ಆಗ್ತಾ ಹೋಗ್ತದೆ, ನೀವು ಹಾಕಿ ಇದು ಕೌಂಟ್ ಮಾಡ್ತಾ ಹೋಗ್ತದೆ. ಮತ್ತು ಇದು ಇದು UVMGIR 3DMT, ಇದೆಲ್ಲ ಫೇಕ್ ಡಿಟೆಕ್ಷನ್ ಮೋಡ್ಸ್. ಓಕೆ, ಇದು ಕೌಂಟಲ್ಲಿ ಹಾಕಿದರೆ ನಿಮಗೆ ಖಾಲಿ ಕೌಂಟ್ ಆಗುವಾಗ ಈ ಫೇಕ್ ಡಿಟೆಕ್ಷನ್ ಏನು ಇರೋದಿಲ್ಲ, ಅದೆಲ್ಲ ನಾರ್ಮಲ್ ಇರುತ್ತೆ, ಖಾಲಿ ಕೌಂಟ್ ಮಾತ್ರ ಬರುತ್ತೆ. ಮತ್ತು ಇದರಲ್ಲಿ ಕರೆನ್ಸಿ ಚೇಂಜ್ ಮಾಡಲಿಕ್ಕಾಗ್ತದೆ. ನಿಮಗೆ ಕರೆನ್ಸಿ ಬೇರೆ ಬೇರೆ ಹಾಕಿ, US ಡಾಲರ್ ಯೂರೋ ಹಾಕ್ಬೋದು. ಅದರಲ್ಲಿ ವ್ಯಾಲ್ಯೂ ಬರೋದಿಲ್ಲ, ಅದು US ಡಾಲರ್ ಯೂರೋ ಹಾಕ್ಬೋದು, ಅದಕ್ಕೆ ಚೇಂಜ್ ಆಗ್ತದೆ. INR ಗೆ ಮಾತ್ರ ವ್ಯಾಲ್ಯೂ ಬರಿಸ್ಬೇಕು.